ಕರ್ನಾಟಕಕ್ಕೆ ಮೋದಿ ಸರ್ಕಾರದಿಂದ ಮಹಾಮೋಸವೊಂದು ನಡೆದಿದೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇವಾಗ ಬರ್ತಾ ಇದೆ. ಓಕೆ, ಕರ್ನಾಟಕಕ್ಕೆ ಪ್ರಧಾನಿ ಮೋದಿ ಸರ್ಕಾರದಿಂದ ಮಹಾಮೋಸ. ರಾಜ್ಯಕ್ಕೆ 5,102 ಕೋಟಿ ತೆರಿಗೆ ಆದಾಯವನ್ನು ಕಡಿತ ಮಾಡಿದೆ ಕೇಂದ್ರ. ಕೇಂದ್ರದ ತೆರಿಗೆ ಆದಾಯದಲ್ಲಿ ರಾಜ್ಯದ ಪಾಲು ಏನು ಬರಬೇಕಾಗಿತ್ತು ಅದಕ್ಕೆ ಕತ್ತರಿ ಹಾಕಿದೆ. ಹಿಂದಿನ ಬಜೆಟ್ಗಿಂತಲೂ ಈ ಬಜೆಟ್ನಲ್ಲಿ ಕಡಿಮೆ ಅನುದಾನವನ್ನು ಕೊಡಲಾಗಿದೆ ನಮ್ಮ ರಾಜ್ಯಕ್ಕೆ. ಆದರೆ ಉತ್ತರ ಪ್ರದೇಶ ಮತ್ತು ಬಿಹಾರದ ಪಾಲು ಏರಿಕೆಯಾಗಿದೆ. ಪ್ರಾಮಾಣಿಕವಾಗಿ ರಾಜ್ಯಕ್ಕೆ ಏನು ಬರಬೇಕಾಗಿತ್ತು ಅದಕ್ಕೆ ಕತ್ತರಿ ಹಾಕಿದೆ. ಎಲ್ಲರೂ ಹೇಳ್ತಾರೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಇದ್ದುಬಿಟ್ರೆ ಎಲ್ಲ ರೀತಿ ಅನುದಾನವಾಗ್ಬಿಡುತ್ತೆ, ಎಲ್ಲ ರೀತಿ ಅನುದಾನ ಸಿಕ್ಕಿಬಿಡುತ್ತೆ ಅಂತ. ಆದರೆ ಕೇಂದ್ರ ಮತ್ತು ರಾಜ್ಯದಲ್ಲಿ BJP ಸರ್ಕಾರವೇ ಇದೆ. ರಾಜ್ಯಕ್ಕೆ ಬರಬೇಕಾದ ಪಾಲು ಆ ಪಾಲನ್ನು ಕತ್ತರಿ ಹಾಕಿ ಬೇರೆ ಬೇರೆ ರಾಜ್ಯಗಳಿಗೆ ಕೊಟ್ಟಿರತಕ್ಕಂಥ ನಿದರ್ಶನ ಇದೆ. ಓಕೆ, ಹಾಗಾದರೆ ಕಳೆದ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಎಷ್ಟು ಸಿಕ್ಕಿತ್ತು, ಈ ಬಾರಿಯ ಬಜೆಟ್ನಲ್ಲಿ ಎಷ್ಟು ಸಿಕ್ಕಿದೆ ಅನ್ನೋದರ ಅಂಕಿಅಂಶಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕಕ್ಕೆ ಮೋದಿ ಮೋಸ ಗೊತ್ತಾಗುತ್ತೆ. ಮೊದಲಿಗೆ ಆದಾಯ ತೆರಿಗೆ ವಿಚಾರಕ್ಕೆ ಬರೋಣ. 2019 9,494.4 ಕೋಟಿ ಸಿಕ್ಕಿದ್ರೆ 2020 8,177.4 ಕೋಟಿ ಆದಾಯ ತೆರಿಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ಹತ್ತತ್ರ ಒಂದು 800 ಕೋಟಿ ಕಡಿಮೆ ಆಗಿದೆ. ಇನ್ನು ಕೇಂದ್ರದ GST ರಾಜ್ಯದ ಪಾಲು ನೋಡೋಣ. 2019 10,151.1 ಕೋಟಿ ರಾಜ್ಯಕ್ಕೆ ಬಂದಿತ್ತು. ಆದರೆ 2020 8,653.8 ಕೋಟಿಯಾಗಿದೆ. ಅಂದರೆ ಅಲ್ಲಿಗೂ ಕೂಡ ಹೆಚ್ಚು ಕಡಿಮೆ ಹತ್ತತ್ರ 1,500 ಕೋಟಿ ಖೋತಾವಾಗಿದೆ ಈ ವರ್ಷ ನಮಗೆ ಸಿಗಬೇಕಾಗಿರ್ತಕ್ಕಂಥದ್ದು. ಇನ್ನು ಇದು ಕೇಂದ್ರ GST ಆದಮೇಲೆ ಸುಂಕದ ವಿಚಾರಕ್ಕೆ ಬರೋಣ. 2019 2,180.5 ಕೋಟಿ ಸಿಕ್ಕಿತ್ತು ರಾಜ್ಯಕ್ಕೆ. 2020 ಕೇವಲ 1,784.5 ಕೋಟಿ ಮಾತ್ರ ಸಿಕ್ಕಿದೆ. ಇಲ್ಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಇನ್ನು ಕೇಂದ್ರದ ಅಬಕಾರಿ ಸುಂಕದ ವಿಚಾರಕ್ಕೆ ಬರೋಣ. 2019 ಅಬಕಾರಿ ಸುಂಕ ನಾವೀಗ ನೋಡ್ತಾ ಇರತಕ್ಕಂಥದ್ದು 1,404.2 ಕೋಟಿ. ಇದು 2019 ಸಿಕ್ಕಿದ್ದು. 2020 1,165.9 ಕೋಟಿ ಮಾತ್ರ ಸಿಕ್ಕಿರ್ತಕ್ಕಂಥದ್ದು ಕೇಂದ್ರದ ಅಬಕಾರಿ ಸುಂಕ. ಇಲ್ಲೂ ಕೂಡ ನಮಗೆ ಒಂದು 800 ಕೋಟಿ ಲಾಸ್ ಆಗಿರ್ತಕ್ಕಂಥದ್ದು, 300 ಕೋಟಿ ಲಾಸ್ ಆಗಿರ್ತಕ್ಕಂಥದ್ದು. ಕಾರ್ಪೊರೇಟ್ ತೆರಿಗೆಯನ್ನು ನೋಡೋಣ. 2019 10,439.7 ಕೋಟಿ ರಾಜ್ಯಕ್ಕೆ ಸಿಕ್ಕಿತ್ತು. 2020 8,794.6 ಕೋಟಿ ಸಿಕ್ಕಿದೆ. ಇಲ್ಲೂ ಕೂಡ ಹೆಚ್ಚು ಕಡಿಮೆ 1,500 ಕೋಟಿ ಲಾಸ್ ಆಗಿದೆ. ಅಲ್ಲಿಗೆ ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥದ್ದು ಒಟ್ಟು ಕಂಪ್ಯಾರಿಷನ್ ಮಾಡೋದಾದರೆ 2019 33,693.3 ಕೋಟಿ ಬಂದಿತ್ತು ರಾಜ್ಯಕ್ಕೆ. 2020 28,591.2 ಕೋಟಿ ಸಿಕ್ಕಿದೆ. ಅಲ್ಲಿಗೆ ನಮಗೆ ನಾನು ಆಗಲೇ ಹೇಳಿದಂತೆ 5,000 ಚಿಲ್ಲರೆ ಅಂದರೆ 5,102 ಕೋಟಿ ತೆರಿಗೆ ನಮ್ಮ ರಾಜ್ಯದ ಪಾಲು ಏನು ಬರಬೇಕಾಗಿತ್ತು ಅದು ಈ ಸರ್ತಿ ಕಡಿತವಾಗಿದೆ. 5,102 ಕೋಟಿ. ಇನ್ನು ಶೇಕಡಾವಾರು ಯಾವ ರಾಜ್ಯಕ್ಕೆ ಎಷ್ಟು, ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹಂಚಿಕೆ ಆಗಿದೆ. ಕರ್ನಾಟಕಕ್ಕೆ 2009 ಅಂದರೆ ಇದು ಕೇಂದ್ರದ ಬಜೆಟ್ನ ಒಟ್ಟಾರೆ ಬಜೆಟ್ನಲ್ಲಿ 2019 4.7% ರಾಜ್ಯಕ್ಕೆ ಸಿಕ್ಕಿತ್ತು. 2020 ನೋಡಿ ಕಡಿಮೆ ಆಗಿದೆ, 3.6% ಮಾತ್ರ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಇದು ಕರ್ನಾಟಕ. ಆದರೆ ಬಿಹಾರ ನೋಡಿ, 2019 ಬಿಹಾರಕ್ಕೆ 9.6% ಸಿಕ್ಕಿತ್ತು. ಈ ಸರ್ತಿ 10.6 ಅಂದರೆ 1% ಏರಿಕೆ ಕೊಟ್ಟಿದ್ದಾರೆ ಅವ್ರಿಗೆ. ಉತ್ತರ ಪ್ರದೇಶದ ವಿಚಾರಕ್ಕೆ ಬರೋಣ. ಉತ್ತರ ಪ್ರದೇಶದಲ್ಲೂ ಕೂಡ 2019 17.9% ಇದ್ದರೆ 2020 17.93% ಅಂದರೆ ಅಲ್ಲಿಗೆ 0.03% ಅವ್ರಿಗೆ ಜಾಸ್ತಿ ಮಾಡಿದ್ದಾರೆ. ಹಾಗಾದರೆ ಉತ್ತರ ಪ್ರದೇಶ ಬಿಹಾರಕ್ಕಿಂತ ರಾಜ್ಯ ಕಡೆಯಾಗೋಯ್ತಾ? 25 ಸಂಸದರನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಂತಹ ರಾಜ್ಯಕ್ಕೆ ಮೋದಿ ಕೊಟ್ಟಂತಹ ಗಿಫ್ಟ್ ಅಂದರೆ ಇದೇನಾ ಹಾಗಾದರೆ ಅಂತಕ್ಕಂಥ ಪ್ರಶ್ನೆ. ಇದನ್ನು ಯಾರೂ ಪ್ರಶ್ನೆ ಮಾಡಲ್ಲ, ಯಾವ ಸಂಸದರೂ ಇದನ್ನು ಪ್ರಶ್ನೆ ಮಾಡಲ್ಲ. ರಂಗನಾಥ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ ಬೆನ್ನು ಮೂಳೆ ಇಲ್ಲದ ಸಂಸದರು ಅಂತ. ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರತಕ್ಕಂಥ ಸಂಸದರಿಗೆ ನಿಜಕ್ಕೂ ಕೂಡ ಬೆನ್ನು ಮೂಳೆ ಇಲ್ಲ, ಹಾಗಾಗಿನೇ ಇವ್ರು ಯಾರೂ ಪ್ರಶ್ನೆ ಮಾಡಲ್ಲ. ಏನಂತಾರಲ್ಲ, ಪಾಲಗ ಬಂದಷ್ಟೇ ಪಂಚಾಮೃತ ಅಂತ ಅವ್ರು ಕೊಟ್ಟಿದ್ದ ಭಿಕ್ಷನ ಇವ್ರು ಇಸ್ಕೊಂಡು ಕಣ್ಣುಗೊತ್ಕೊಂಡು ಪ್ರಸಾದ ಅಂತ ರಾಜ್ಯಕ್ಕೆ ತರ್ತಾ ಇದ್ದಾರೆ. ಯಾಕೆ ಕಡಿತ ಮಾಡಿದ್ರಿ?
5102 ಕೋಟಿ ಅಂತಂದ್ರೆ ಇನ್ನು ಕಡಿಮೆ ದುಡ್ಡ, ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥದ್ದನ್ನು ಕಡಿತ ಯಾಕೆ ಮಾಡಿದ್ರಿ? ಅಟ್ಲೀಸ್ಟ್ ಮುಖ್ಯಮಂತ್ರಿ ಯಡಿಯೂರಪ್ಪನವರಾದರೂ ಈ ಪ್ರಶ್ನೆಯನ್ನು ಮಾಡ್ಬೋದು, ಅವರು ಕೂಡ ಮಾಡ್ತಾ ಇಲ್ಲ. ಒಟ್ಟಾರೆ ರಾಜ್ಯಕ್ಕೆ ಮೋದಿ ಸರ್ಕಾರ ಎಂಥ ಮೋಸ ಮಾಡಿದೆ ಅಂತಕ್ಕಂಥದ್ದನ್ನು ಈ ಅಂಕಿಅಂಶಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇವೆ. ಓಕೆ, ಕೇಂದ್ರ ತೆರಿಗೆ ಮತ್ತು ಸುಂಕದ ಆದಾಯದಲ್ಲಿ ರಾಜ್ಯಗಳ ಪಾಲು ಹಂಚಿಕೆ ನಿಯಮದಲ್ಲಿ ಏನೋ ಮಾರ್ಪಾಡನ್ನು ಮಾಡಿದ್ದಾರಂತೆ. ಈ ಪ್ರಕಾರ ರಕ್ಷಣೆ ಮತ್ತು ಆಂತರಿಕ ಭದ್ರತೆಗೆ ಪ್ರತ್ಯೇಕ ಅನುದಾನವನ್ನು ತೆಗೆದಿರಿಸೋದಕ್ಕೆ ಅವಕಾಶ ಇದೆ. ರಾಜ್ಯಗಳ ಆಂತರಿಕ ಭದ್ರತೆಗೆ ತೆಗೆದಿರಿಸುವ ಅನುದಾನ ಕಡಿತವಾಗುತ್ತೆ, ಕೇಂದ್ರ ಸರ್ಕಾರದ ಬಳಿ ಹೆಚ್ಚಿನ ಹಣ ಉಳ್ಕೊಳ್ಳುತ್ತೆ. ಯಾವುದು? ರಕ್ಷಣೆ ಮತ್ತು ಆಂತರಿಕ ಭದ್ರತೆಗೋಸ್ಕರ ರಾಜ್ಯಗಳು ಕೇಂದ್ರದ ಪಾಲಿನಲ್ಲಿ ಕಡಿತವನ್ನು ಎದುರಿಸಬೇಕಾಗುತ್ತೆ, ಅದು ಈಗ ನೀವು ನೋಡ್ತಾ ಇದ್ದೀರಾ.